ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲೇ ನಡೆಯಬೇಕು. ಬಿಟಿ ನಾಗಭೂಷಣ್. ಸಮಾನತೆಯ ಅರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮವು ಬುಧವಾರದಂದು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸರಳವಾಗಿ ಆಚರಣೆ ಮಾಡಿ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಮೂಲಕವೇ ನಾವು ಜೀವನ ನಡೆಸಬೇಕಿದೆ. ಅವರು ಜೀವನದ ಉದ್ದಕ್ಕೂ ಸಮಾನತೆಗಾಗಿ ಹೋರಾಟ ಮಾಡಿದವರು. ಅವರಿಗೆ ಕೇವಲ ಒಂದು ದಿನ ಸೀಮಿತವಾಗದೆ ಅವರನ್ನು ದಿನಾಲೂ ನೆನೆಸಿಕೊಂಡು ಜೀವನ ನಡೆಸಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಯು ರೂಪಾರ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಕೂಗು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಸಮಾನತೆಗಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹೊಂದಿದವರು. ಬದಲಾವಣೆ ನಮ್ಮ ನಿಮ್ಮಲ್ಲೇ ಕೂಡ ಆಗಬೇಕಿದೆ, ಬರೇ ಕಾರ್ಯಕ್ರಮಗಳಿಗೆ ಸೀಮಿತವಾಗಬಾರದು ಎಂದರು. ನಾವು ಇಲ್ಲಿ ಜೀವನ ಮಾಡುತ್ತಿರುವುದು ಅವರ ಹಾಕಿಕೊಟ್ಟಿರುವ ಮಾರ್ಗದಲ್ಲಿಯೇ ಹೊರತು ಬೇರೆ ಯಾವುದೂ ಇಲ್ಲ. ನಾವು ದಿನಾಲೂ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು, ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು, ಬದಲಾವಣೆ ಆಗಬೇಕಿದೆ. ಹೆಣ್ಣಿಗೆ ಸಮಾನತೆ ತಂದುಕೊಡುವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಬಹಳ ಮುಖ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡ್ರೆಡ್ಡಳ್ಳಿ ಬಸವರೆಡ್ಡಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಒಂದೇ ಎಂಬ ಸಮಾನತೆಯನ್ನು ಕೊಟ್ಟವರು. ಆದರೆ ಈಗ ಅದು ಒಂದೊಂದು ಕಳಚಿ ಹೋಗುತ್ತಿದೆ. ಈಗಿರುವ ರಾಜಕೀಯ ಪಕ್ಷಗಳು ಸಂವಿಧಾನವನ್ನೇ ಬದಲಾವಣೆ ಮಾಡಲು ಹೊರಟಿವೆ. ಇಂತಹ ಪರಿಸ್ಥಿತಿಗಳು ಈಗ ನಡೆಯುತ್ತಿವೆ. ಸಂವಿಧಾನ ಉಳ್ಳವರ ಪಾಲಾಗುತ್ತಿದೆ ಎಂದು ಹೇಳಲು ಬೇಸರ ತರಿಸುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲುತಿ, ಪಶುಸಂಗೋಪನೆ ಇಲಾಖೆ ಅಧಿಕಾರಿ ರಂಗಪ್ಪ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಈ ರೀತಿ ನಾವು ನೋಡಿಕೊಂತ ಬಂದ್ರೆ ಜಯಂತಿ ಬೇರೆ ರಾಜ್ಯ ನಾವೇ ಸೇರ್ತೇವೆ, ನಾವೇ ಮಾಡ್ಬೇಕಂತ ಪರಿಸ್ಥಿತಿ ಇವತ್ತು ತಾಲೂಕಿನಲ್ಲಿ ನಿರ್ಮಾಣ ಆಗುತ್ತೆ. ಅದನ್ನು ಮುಂದೆ ಮರುಕಳಿಸೋ ಆಗ್ಬಾರ್ದು ಅಂತೇಳಿ ನಿಮ್ಗೆ ಇವತ್ತಿನ ದಿನ ಹೇಳ್ತಾ ಇದ್ದೀನಿ. ಹಂಗಾಗಿ ಬಾಬಾ ಸಾಹೇಬ್ ಅವರು ಬಹಳಷ್ಟು ಅವರಿಗೆ ಗೊತ್ತಾಯ್ತು, ನಾನು ಸಾಯ್ತೀನಿ ಅಂತ ಮುನ್ಸೂಚನೆ ಗೊತ್ತಾಯ್ತು. ಅವರಿಗೆ ಕಣ್ಣೀರು ಬರ್ತಾ ಇರ್ತವೆ ಮರಿಕೊಂಡಾಗ, ಆ ಕಡೆ ಈ ಕಡೆ ಕಣ್ಣೀರು ಇಳ್ತಿರ್ತಾವ. ಅವರಿಗೆ ಆಪ್ತ ಸಾಹೇಬರು ಒಬ್ಬ ಮಾಣಿಕ್ ಚಂದ್ ಏನಪ್ಪ ಮಾಣಿಕ್ ಚಂದ್ ಅಂತ ಕೇಳ್ತಾರೆ ಸಾರ್ ಅಂತ. ಅವರ ನೋವಿನಿಂದ ಹೇಳ್ತಾನೆ, ನನ್ನ ಸಮಾಜನ ಇಲ್ಲಿವರೆಗೆ ನಾನು ತಂದಿದ್ದೀನಿ, ಮುಂದೆ ನನ್ನ ಸಮಾಜನ ಯಾರು ನೋಡ್ಕೊಳ್ಳೋರು, ಅಂತ ಸಮರ್ಥ ನಾಯಕ ಇಲ್ಲ ಅಂತೇಳಿ ಬಹಳಷ್ಟು ನೋವಿನಿಂದ ಅವರು ಹೇಳ್ತಾರೆ ಅವತ್ತು ಆ ದಿನ. ಹಂಗಾಗಿ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ಅವರ ಆಸೆಗಳನ್ನ ಈಡೇರಿಸ್ಬೇಕಂತೇಳಿ ಕೇಳ್ತಾ ನನಗೆ ಮಾತಾಡಲಿಕ್ಕೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ಮುಖ್ಯವಾಗಿ ನೀವೆಲ್ಲರೂ ಹೇಳಿದಂತಹ ಒಂದೊಂದು ಮಾತುಗಳಲ್ಲೂ ನಿಮ್ಮ ನೋವನ್ನ ಅಳೆದುಕೊಳ್ಳೋ ಶಕ್ತಿ ನಮಗೆ ಭಗವಂತ ಖಂಡಿತ ಕೊಟ್ಟಿದ್ದಾನೆ. ಸೊ ಮೊದಲನೇದಾಗಿ ಅಂಬೇಡ್ಕರ್ ಕೂಗು ನಿರಂತರವಾಗಿ ಅವರು ಹುಟ್ಟಿನಿಂದ ನಡೆದಂತಹ ಶೋಷಣೆ ನಿರಂತರವಾಗಿ ಸಾಯೋವರೆಗೂ ಸಹ ಕೂಗ್ತಾನೆ ಇದ್ರು. ಅವರು ನಮ್ಗೆ ಸಮಾನತೆ ಬೇಕು, ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು, ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಬಿತ್ತಬೇಕು ಅಂತ. ಆದ್ರೆ ಕೊನೆವರೆಗೂ ಅವರು ಹೋರಾಟವಾಗಿ ಉಳಿದು ಇಲ್ಲಿವರೆಗೂ ಮುಂದುವರ್ಕೊಂತ ಬಂದಿದೆ. ಅದರ ರೂಪ ಬೇರೆ ಇರಬಹುದು ಅಷ್ಟೇ, ಆದ್ರೆ ಅದು ಬದಲಾವಣೆ ಎಲ್ಲಿ ಆಗ್ಬೇಕು? ನಮ್ಮ ನಿಮ್ಮಲ್ಲೆಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆದಾಗ ಮಾತ್ರನೇ ಅದು ಸಾಧ್ಯ ಆಗುವಂತದ್ದು. ಆ ಸಣ್ಣ ಪರಿಕಲ್ಪನೆನ ಎಲ್ಲಿವರೆಗೂ ನಮ್ಮ ಮನುಷ್ಯರಾಗಿ ಹುಟ್ಟಿದವರು ತಿಳ್ಕೊಂಡೇ ಇರ್ತಾರೋ ಅಲ್ಲಿವರೆಗೂ ನಿರಂತರವಾಗಿ ನಾವು ಜಯಂತಿಗಳನ್ನ ಆಚರಣೆ ಮಾಡೋದು ಅದನ್ನ ಒಂದು ಆಚರಣೆಯಲ್ಲೇ ಸಮಾಪ್ತಿಗೊಳಿಸ್ತಾ ಇದೀವಿ ಹೊರತು ಬದಲಾವಣೆ ಅನ್ನೋದು ಎಲ್ಲಿವರೆಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಕಳಕಳಿಯ ಮನವಿ ಅಂದ್ರೆ ಅಂಬೇಡ್ಕರ್ ಜಯಂತಿ ನಾವು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದನ್ನ ದಿನ ಅಂಬೇಡ್ಕರ್ ಜಯಂತಿನೇ ಮಾಡ್ಬೇಕು ನಾವು. ಯಾಕೆ ಅಂದ್ರೆ ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಅಂದ್ರೆ ಅವರು ನಡೆಸಿದಂತಹ ಸಂವಿಧಾನದ ಮೀಸಲಾತಿ ಇರ್ಬೋದು, ಶಿಕ್ಷಣದಲ್ಲಿ ಸಮಾನತೆ ಇರ್ಬೋದು, ಎಲ್ಲವನ್ನ ಸಾಧನೆ ಮಾಡಿರೋದಕ್ಕೆ ನಾವು ಇವತ್ತು ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕು ಅಂತ ಕೊಟ್ರು. ಆ ಹಕ್ಕು ಇವತ್ತು ಏನಾಗ್ತಾ ಇದಾವೆ, ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಕಳಿಸ್ಕೊಂಡು ಹೋಗ್ತಾ ಇದಾವೆ. ಅದಕ್ಕೆ ಬದಲಾವಣೆ ಆದಂತ ಒಂದು ಸಂವಿಧಾನವನ್ನ ಸೇರಿಸ್ತಾ ಇದ್ದಾರೆ. ಬಡವರು ಬಡವರಾಗೇ ಇದ್ದಾರೆ. ಇವ್ರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ನಾವು ಬಹಳ ಚೆನ್ನಾಗಿ ಬಟ್ಟೆ ಹಾಕೊಂಡಿದೀವಿ, ನಮ್ಮ ಮನೆ ಹಂಗಿಲ್ಲ, ನಾವೇನೋ ನಾಲ್ಕು ಜನಗಳಲ್ಲಿ ಓಡಾಡ್ತೀವಿ ಅಂತೇಳಿ ಚೂಟು ಪೂಟು ಹಾಕೊಂಡು ಬರ್ತೀವಿ ಅಷ್ಟೇ, ನಮ್ಮ ಮನೆಯಾಗ ಇಲ್ಲ, ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಇವತ್ತು ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮಾಡಿದ್ರು. ಯಾಕೆ ಮಾಡಿದ್ರು? ನಾವು ಓಟ್ ಹಾಕಿ ಅವ್ರಿಗೆ ಶಾಸನಸಭೆಯಲ್ಲಿ ನಮ್ಮ ಪರ್ವ ಕಾನೂನು ಮಾಡಲಿ, ಅದನ್ನ ಅನುಷ್ಠಾನ ಮಾಡಲಿ ಅಧಿಕಾರಿಗಳು, ಅದೇನಾದ್ರೂ ಹೆಚ್ಚು ಕಡಿಮೆ ನ್ಯಾಯಾಂಗದಲ್ಲಿ ತೀರ್ಮಾನ ಆಗಲಿ ಅನ್ನೋಂತ ಒಂದು ದೊಡ್ಡ ಕನಸನ್ನು ಕಟ್ಟಿಕೊಂಡು ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಏನಾಗೈತೆ,
ಪ್ರತಿ ಒಂದಕ್ಕೂ ನಾವೇನು ಸೌಲಭ್ಯಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಅದು ಅಧಿಕಾರಿಗಳು ಅದನ್ನು ತಲುಪಬೇಕಾಯಿತು. ಅದರ ವಿರುದ್ಧ ನಾವು ಬೇಕು ಅಂತ ಹೋರಾಟ ಮಾಡ್ತೀವಿ. ಅಂತಂದ್ರೆ ಡಾಕ್ಟರ್ ಇವರು ಸಾಹೇಬರು ಮಾಡಿರ್ತಕ್ಕಂಥ ಸಂವಿಧಾನ ಐತಾಸ್ ಚಾಲ್ತಿಯಲ್ಲಿ ಅನ್ನೋದು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ ನ್ಯೂಸ್, ಮೊಳಕಲ್ಮೋರ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your